ಇಲ್ಲಿ ಬಂದಿರುವಂತ ಪತ್ರಿಕಾ ಮಾಧ್ಯಮದವರಿಗೆ ತುಂಬಾ ಥ್ಯಾಂಕ್ಸ್. ನಾನು ಇದರಿಂದ ರಾಮಾಚಾರಿ ರಾಜಕುಮಾರ ಕೋಡೆಟ್ರ ವರ್ಕ್ ಮಾಡಿದೆ. ಇವಾಗ ನನ್ನ ಫಸ್ಟ್ ಡೆಬ್ಯೂ ಡೈರೆಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಿನಿಮಾ ನೇಮ್ ಬಂದು ಕ್ಷತ್ರಿಯ. ಚಿರು ಸರ್ ಹೀರೋ ಆಗಿ ಅಭಿನಯ ಮಾಡ್ತಾ ಇದ್ದಾರೆ. ಅದು ಬಿಟ್ರೆ ಇನ್ನ ಸಿನಿಮಾದ ಕಥೆ ಬಗ್ಗೆ ಒಂದು ಕಮರ್ಷಿಯಲ್, ಫಸ್ಟ್ ಹಾಫ್ ಅಲ್ಲಿ ಒಂದು ಎಮೋಷನ್, ಸೆಕೆಂಡ್ ಹಾಫ್ ಒಂದು ಕಮರ್ಷಿಯಲ್ ಆಗಿ ಒಂದು ಟೋಟಲ್ ಆಗಿ ಒಂದು ಮೆಸೇಜ್ ಇರೋ ಥರ ಒಂದು ಸಿನಿಮಾ ಆಗುತ್ತೆ ಸರ್. ಇದು ನನ್ನ ಕಡೆಯಿಂದ. ಕ್ಷತ್ರಿಯ ಟೈಟಲ್ ಮಾಸ್ಟರ್ ಸರ್. ಇವಾಗ ಸಿನಿಮಾ ಇದು ಸರ್. ಇವಾಗ ಕ್ಷತ್ರಿಯ ಬಂದು ಹೆಂಗೆ ಅಂತಂದ್ರೆ ದ ವಾರಿಯರ್ ದ ಸೋಲ್ಜರ್ ಅಂತ ಹೇಳ್ತೀವಿ. ಬಟ್ ಏನು ಅಂತಂದ್ರೆ ಕಮರ್ಷಿಯಲಿ ಹೀರೋ ಒಂದು ಸೋಷಿಯಲ್ ಕಾಸ್, ಅಂದ್ರೆ ಅವ್ರು ನಿಂತ್ಕೋಬೇಕು ಅಂತ ನಿಂತ್ಕೊಂಡ್ರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ರಿಯಾಕ್ಟ್ ಮಾಡ್ತಾರೆ. ಆ ಥರ ಒಂದು ಕ್ಷತ್ರಿಯ ಅಂದಾಗ ಏನಾಗುತ್ತೆ, ಅವ್ನು ಎಂದಕ್ಕೆ ಬೇಕಾದ್ರೆ ನುಗ್ತಾನೆ ಅನ್ನೋ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಸರ್. ಟೀಮ್ ಬಗ್ಗೆ ಇವಾಗ ಹೇಳಬೇಕು ಅಂದರೆ ನಾನು ಫಸ್ಟ್ ಥ್ಯಾಂಕ್ಸ್ ಚಿರು ಸರ್ಗೆ ಹೇಳಬೇಕು. ಫಸ್ಟ್ ಟೈಮ್ ನಾನು ಕತೆ ಕೇಳಿದ್ದು ಅವ್ರ ಫೋನಲ್ಲಿ. ಫೋನಲ್ಲಿ ಕತೆ ಕೇಳ್ತಿದ್ದಂಗೆ ಇಲ್ಲ ಮಗನೇ ತುಂಬ ಚೆನ್ನಾಗಿದೆ ಮಾಡೋದಂತ ಫಸ್ಟ್ ನನಗೆ ಗ್ರೀನ್ ಸಿಂಗಲ್ ಸಿಕ್ಕಿದ್ದು ಚಿರು ಸರ್ ಕಡೆಯಿಂದ. ಆಮೇಲೆ ನೆಕ್ಸ್ಟು ನನಗೆ ಪ್ರೊಡ್ಯೂಸರ್ ವೆಂಕಟೇಶ್ ಸರ್, ಆಮೇಲೆ ಮನೀಶ್ ಸರ್, ಆಮೇಲೆ ಕಿಶೋರ್ ಸರ್, ಇವರೆಲ್ಲ ಅದಕ್ಕೆ ತುಂಬ ಬೆಂಬಲ ನಿಂತ್ಕೊಂಡ್ರು. ಏನೇ ಕೇಳಿದ್ರು ಏನೂ ಇಲ್ಲ ಅಂದೆ, ಏನು ಬೇಕಾದ್ರು ಮಾಡಿ ಅನ್ನೋ ಮಟ್ಟಕ್ಕೆ ಆದರು. ಆಮೇಲೆ ನೆಕ್ಸ್ಟ್ ನನಗೆ ಕೆ ರವಿವರ್ಮ ಆ್ಯಕ್ಷನ್ ಟೋಟಲ್ ಅವರೇ ಸಿಂಗಲ್ ಕಾರ್ಡು. ಬಟ್ ಅವ್ರಿಗೊಂದು ಹೇಳಬೇಕು ಅಂದರೆ ಒಂದು ನಂದೊಂದು 10 ವರ್ಷದೊಂದು ರ್ಯಾಪ್ ಇದೆ. ಅದಾದಮೇಲೆ ನೆಕ್ಸ್ಟ್ ಚೇತನ್ ಸರ್ ಡೈಲಾಗ್ ಬರೀತಾ ಇದ್ದಾರೆ. ಅವರು ಕೂಡ ನನಗೆ ಮೈನ್ ಇದು. ಅದಾದಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಧರ್ಮವೀಶ್ ಸರ್ ಇಲ್ಲೇ ಅವರೇ. ನೆಕ್ಸ್ಟ್ ಅದಾದಮೇಲೆ ಡಿ ಒ ಪಿ ಸರ್ ರವಿಕುಮಾರ್ ಸರ್ ಇಲ್ಲೇ ಅವರೇ. ಹೀಗೆ ಟೋಟಲ್ ಎಡಿಟರ್ ಕೆ ಎಂ ಪ್ರಕಾಶ್ ಅವರು. ಆಮೇಲೆ ಆರ್ಟ್ ಡೈರೆಕ್ಟ್ರು ಆರು ನಾಗನ್ ಭಟ್ ಅವರ ಹೆಸರು. ಅವರು ಚೆನ್ನೈನವ್ರ ಮೂಲ. ಸಿನಿಮಾಲಯನಲ್ಲಿ ಮುಳುಗಿ ತೇಲಿ ಎಲ್ಲ ಆಗೋಗಿದೆ. ಇದು ನನ್ನ ಬೇಸಿಕಲಿ ನಾನು ಡಿಸ್ಟ್ರಿಬ್ಯೂಟ್ರು. ಸುಮಾರು ಒಂದು 150-200 ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ. ಇದು ನನ್ನ 6ನೇ ಪಿಕ್ಚರ್, ಇದು ಪ್ರೊಡಕ್ಷನಲ್ಲಿ 6ನೇ ಸಿನಿಮಾ ಇದು. ಇದು ಆಮೇಲೆ ನಮ್ಮ ಚಿರಂಜೀವಿ ಸರ್ ಜೊತೆ 2ನೇ ಸಿನಿಮಾ ನಂದಿದು. ಒಂದು ಸಂಹಾರ ಅಂತ ಒಂದು ಸಿನಿಮಾ ಮಾಡಿದೆ, ಇದು 2ನೇ ಸಿನಿಮಾ ಇದು. ಮುಂದೇನೂ ಮಾಡೋ ಐಡಿಯಾ ಇದೆ, ಸಿನಿಮಾಗಳು ನೋಡೋಣ ಏನಾಗುತ್ತೆ ಏನು ಅಂತ. ಈ ಸಿನಿಮಾ ಮಾಡಿ ಮುಗಿಸಿದ್ಮೇಲೆ ಮುಂದೆ ಇದು ಮಾಡೋಣ. ಏನೋ ಈ ಸಲ ಟೆಕ್ನಿಕಲಿ ಎಲ್ಲ ಒಳ್ಳೆಯದು ಸಿಕ್ಕಿದ್ದಾರೆ ಅಂತ ಕಾಣುತ್ತೆ. ಆ ಭಗವಂತನ ಗೊತ್ತು, ನೋಡೋಣ ಮುಂದೆ. ಕತೆ ಕೇಳಿ ಇಂಪ್ರೆಸ್ ಮಾಡ್ತು ಅನ್ನೋದಕ್ಕಿಂತ ಮಗ ಇಂಪ್ರೆಸ್ ಮಾಡ್ದ ಜಾಸ್ತಿ. ಯಾಕಂದರೆ ನಿಮ್ಗೆ ವಯಸ್ಸಾಯಿತು, ನೀವೆಲ್ಲ ಹಳೆ ಸ್ಟೈಲಲ್ಲಿ ಇದ್ದೀರಾ, ಹೊಸ ಸ್ಟೈಲ್ ಸಿನಿಮಾ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಈ ಡೈರೆಕ್ಟ್ರು ಮಗ ಇಬ್ಬರು ಸೇರಿಕೊಂಡು ಇಂಪ್ರೆಸ್ ಮಾಡೋದಷ್ಟೇ. ನಮಸ್ಕಾರ. ಭಾರಿ ಖುಷಿಯಾಗತ್ತೆ. ಇದು ಮುಂಚೆನೇ ಸಂಹಾರ ಮಾಡಬೇಕಾದ್ರೇ ಹೇಳಿದೆ, ಇದು ಈ ಪ್ರೊಡಕ್ಷನ್ ಬಂದು ಇದು ನಮ್ಮ ಪ್ರೊಡಕ್ಷನ್ ಓನ್ ಬ್ಯಾನರ್ ಇದ್ದಂಗೆ. ಆ್ಯಂಡ್ ಈ ಬ್ಯಾನರಲ್ಲಿ ತಿರ್ಗಾ 2ನೇ ಸಿನಿಮಾ ಮಾಡ್ತಿರೋದು ನಿಜವಾಗ್ಲೂ ಖುಷಿಯಾಗತ್ತೆ. ಆ್ಯಂಡ್ ಫಸ್ಟ್ ನಾವು ಮಾಡಿದ ಸಂಹಾರ ಬಂದು ಒಂದು ನನಗೆ ಗೊತ್ತಿರೋಂಗೆ ಅದೊಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಅಂತಲೇ ಹೇಳ್ಬೋದು. ಅವತ್ತಿನ ಒಂದು ಟ್ರೆಂಡಿಗೆ ನಾವು ಸಿನಿಮಾ ಮಾಡಿದ್ವಿ. ಇವತ್ತಿನ ಒಂದು ಜನಕ್ಕೆ, ಇವತ್ತಿನ ಒಂದು ಆಡಿಯನ್ಸ್ಗೆ ಯಾವ ಥರ ಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕನಂಗೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅನಿಲ್ ಅವರು ಕಥೆಯನ್ನು, ಕ್ಷತ್ರಿಯ. ಆ್ಯಂಡ್ ಇದು ಒಂದು ಫಸ್ಟ್ ಟೈಮ್ ನನಗೆ ಬರೀ ಲೈನ್ ಹೇಳ್ತಾ ಇದ್ದಂಗೆ ನಂಗೆ ತುಂಬ ಇಷ್ಟ ಆಯಿತು. ಒಂದು ಇದು ಇವತ್ತಿನ ಎಲ್ಲರೂ ಮನೆಯಲ್ಲೂ ನಡೆಯೋಂಥ ಒಂದು ಕತೆ. ಬೇಸಿಕಲಿ ಲೈಕ್ ಅಣ್ಣ ತಮ್ಮ ಆಮೇಲೆ ಅಕ್ಕ ತಮ್ಮನ ಬಗ್ಗೆ ನಡೆಯೋಂಥ ಒಂದು ಕತೆ. ಅದರಲ್ಲಿ ಎಷ್ಟು ಕಮರ್ಷಿಯಲ್ ಆಗಿ ಎಷ್ಟು ಎಂಟರ್ಟೈನಿಂಗ್ ಆಗಿ ಹೇಳೋದಕ್ಕೆ ಸಾಧ್ಯ ಅದು ಅಷ್ಟು ಎಂಟರ್ಟೈನಿಂಗ್ ಆಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಕತೆ ಅನ್ನೋದನ್ನ ಡಿಸೈಡ್ ಮಾಡಿದ ತಕ್ಷಣ ಅದನ್ನು ನಡೆಸ್ಕೊಡೋದು ಅನ್ನೋದು ಇದೆಯಲ್ಲ, ಅದೊಂದು ದೊಡ್ಡ ಟಾಸ್ಕ್. ಒಬ್ಬ ಪ್ರೊಡ್ಯೂಸರ್ಗೆ ಕನ್ವಿನ್ಸ್ ಮಾಡಿ ಅದನ್ನು ಅರ್ಥ ಮಾಡಿಸಿ ಅದನ್ನು ಸಿನಿಮಾ ಮಾಡೋದು ಅಂದರೆ ಒಂದು ದೊಡ್ಡ ಮಟ್ಟಕ್ಕೆ ಸಿನಿಮಾ ಮಾಡಿ ಅದನ್ನು ಮಾಡೋದು ಇಟ್ಸ್ ಅ ಹ್ಯೂಜ್ ಟಾಸ್ಕ್. ಸೊ ಅದನ್ನು ಫಸ್ಟ್ ಮೀಟಿಂಗೆಲ್ಲ ಕೂತ್ಕೊಂಡಿದ ತಕ್ಷಣ ಇಲ್ಲ ಈ ಸಿನಿಮಾ ನನಗೆ ಓಕೆ ಅನಿಸಿದೆ ಅಂತ ಹೇಳಿದ ತಕ್ಷಣ ಅಣ್ಣನಿಗೆ ಓಕೆ ಮಾಡೋಣ ಮುಂದಕ್ಕೆ ಹೋಗೋಣ ಅಂತ ಹೇಳು ಒಂದೇ ಮಾತು ಏನು ಯೋಚನೆ ಮಾಡಿ. ಸೊ ಐ ಆಮ್ ರಿಯಲಿ ಫಾರ್ಚುನೇಟ್ ಆ್ಯಂಡ್ ಭಾರಿ ಖುಷಿಯಾಗತ್ತೆ ಇಂಥ ಒಂದು ಪ್ರೊಡಕ್ಷನಲ್ಲಿ ಇಂಥ ಒಂದು ಒಳ್ಳೆ ಕತೆಗೆ ಐ ಬೀನ್ ಪಾರ್ಟ್ ಆಫ್ ಇಟ್ ಅನ್ನೋದು. ನಿಮ್ಮ ಸುತ್ತಮುತ್ತ ಹೆಂಗಿರ್ತಾರೆ ಹುಡುಗರು? ಲೈಕ್ ತುಂಬ ಜೋವೆಲ್ ಆ್ಯಂಡ್ ತರಲೆ ತುಂಟ
एंड रेस्पॉन्सिबल अक्न तरले तम हिंगे आर अंत प्रतियोबू इष्ट आगो क्यार्टर फस्ट हाफल हाँ सेकेंड हाफल टोटली डिफ्रेंट शेड फस्ट हाफ सेकेंड हाफ्कू इवन रही इीति इन धरदल सो प्रति हंटदलू निम्हे ಎಷ್ಟು ಎಂಟರ್ಟೈನಿಂಗ್ ಆಗಿ ಎಷ್ಟು ಸರ್ಪ್ರೈಸಸ್ ಕೊಡಕಾಗುತ್ತೋ ಅಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ. ಸಿಂಗದಲ್ಲಿ ಡಿಫರೆಂಟ್ ಲುಕ್ ಅಲ್ಲಿ ಇದ್ದಕ್ಕೆ ನಾನು ಮತ್ತೆ ಲುಕ್ ಚೇಂಜ್ ಮಾಡೋಣ. ಖಂಡಿತ ನಮ್ಮ ಡೈರೆಕ್ಟರ್ ಅದನ್ನ ಇಸ್ ಸ್ಟಿಲ್ ವರ್ಕಿಂಗ್ ಆನ್ ಇಟ್ ಅಂದ್ರೆ ಯಾವ ತರ ಮಾಡಬಹುದು ಎರಡು ತರ ಗೆಟಪ್ ಇರೋದ್ರಿಂದ ಯಾವ ತರ ಮಾಡಿರೋದಕ್ಕಿಂತ ಬೇರೆ ವಿಭಿನ್ನವಾಗಿ ಏನಾದರೂ ಇರಬೇಕು ಅನ್ನೋದು ಒಂದೇ ಒಂದು ಥಾಟ್. ಸೊ ನೋಡೋಣ ಯಾವ ತರ ಇರುತ್ತೆ ಅನ್ನೋದು. ಹಾಂ ಖಂಡಿತ ಸರ್, ಯಾಕಂದರೆ ಫಸ್ಟ್ ಟೈಮ್ ನಾನು ಇದು ವಿನಯ್ ಇದು ಅನಿಲ್ನ ಮೀಟ್ ಮಾಡೋಕ್ಕೆ ಮುಂಚೆ ಫೋನಲ್ಲಿ ಮಾತಾಡಿ ಲೈನ್ ಏನು ಹೇಳಿ ಅಂತ ಸುಮ್ಮನೆ ಕೇಳಿ ಆ ಲೈನ್ ಈ ಲೆವೆಲ್ವರೆಗೂ ಕರ್ಕೊಂಬಂದಿದೆ ಅಂದರೆ ಯು ಹ್ಯಾವ್ ಟು ಬಿ ಸರ್ಪ್ರೈಸ್ಡ್. ಇನ್ನು ಒಂದು ಲೈನ್ ಕೇಳಿದ ತಕ್ಷಣ ಸರಿ ಬನ್ನಿ ಇಮ್ಮಿಡಿಯೇಟಾಗಿ ಅಂತ ಕೇಳಿ ಕತೆ ಕೇಳಿ ಅದು ನಮ್ಮ ಪ್ರೊಡ್ಯೂಸರ್ ಹತ್ರ ಎತ್ಕೊಂಡೋಗಿ ಅಪ್ರೋಚ್ ಮಾಡಿಸಿ ತಿರ್ಗಾ ಎಲ್ಲ ಕತೆನ ತಿರ್ಗಾ ವರ್ಕೌಟ್ ಮಾಡಿ ಕ್ಲೀನಾಗಿ ಸ್ಕ್ರೀನ್ ಪ್ಲೇ ಡೈಲಾಗ್ಸ್ ಅದೆಲ್ಲ ಎಲ್ಲ ಇವಾಗ ನಮ್ಮ ಟೀಮ್ ಅಂತ ತೊಗೊಂಡ್ರೆ ಇವಾಗ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರ್ ಬಗ್ಗೆ ಹೇಳೋದೇ ಬೇಕು. ಆಲ್ರೆಡಿ ನಮ್ಮ ಸಿನಿಮಾ ಸಿಂಗಾದ ಸಾಂಗ್ಸೇ ಹಿಟ್ಟಾಗಿದೆ, ಸೊ ಜನಕ್ಕೂ ಗೊತ್ತಾಗಿದೆ. ಸೇಮ್ ಅವರೇ ಇದ್ದಾರೆ ಇವಾಗ ಧರ್ಮವಿಶ್ ಅವರು, ಬಹದ್ದೂರ್ ಚೇತನ್ ಅವರು ಡೈಲಾಗ್ಸ್ ಬರೀತಾ ಇದ್ದಾರೆ, ಆ್ಯಂಡ್ ಲಿರಿಕ್ಸು ಭಟ್ರು ಸರ್ ಬರೀತಾ ಇದ್ದಾರೆ. ಅಂದರೆ ಇಟ್ ಈಸ್ ಲೈಕ್ ಎಲ್ಲ ಪ್ಲ್ಯಾನಪ್ ಆಗಿದೆ. ಒನ್ಸ್ ವಿ ಸ್ಟಾರ್ಟ್ ಆಫ್ ಹೋಗ್ತಾ ಇರುತ್ತೆ. ಫಾರ್ಚುನೇಟ್ ಅಂತ ಹೇಳ್ಬೋದು, ಲಕ್ಕಿ ಅನ್ಬೋದು, ನಾನು ಹೆಂಡ್ತಿಂಗ್ ಕಟ್ಕೊಂಡಾದ್ಮೇಲೆ ಬಂದಿರೋಂಥ ಒಂದು ಲಕ್ ಅಂತ ಅಂದ್ಕೋಬೋದು. ಐ ಮೀನ್ ಎಲ್ಲ ಆಗೋದಲ್ಲ ಒಳ್ಳೇದಕ್ಕೆ ಅಲ್ಲ, ಅದು ಅಮ್ಮ ಇಲ್ಲವ್ಯ ಆದಮೇಲೆ. ನಾನು ಇದು ಚೆನ್ನಾಗಿ ಹೇಳಿದ್ರಿ ಇಲ್ಲ ಇಟ್ಸ್ ರಿಯಲಿ ಬ್ಲೆಸ್ಡ್ ಅಂತ ಹೇಳ್ಬೋದು. ಐ ಮೀನ್ ಎಲ್ಲ ದೇವರ ಆಶೀರ್ವಾದ, ಎಲ್ಲ ನಿಮ್ಮಂಥವ್ರ ಎಲ್ಲ ಸ್ನೇಹಿತರ ಆಶೀರ್ವಾದ ಅಂತ ಹೇಳ್ಬೋದು.